ವಿಚಾರದವಾಗಿ ಲಿಖಿತ ನಿಂಗ್ ಮಾಡಕ್ ಬೇರೆ ಕೆಲಸ ಇಲ್ವಾ ಯಾವಾಗಲೂ ನಿನ್ ಗೋಲ್ ಕೇಳಿಸ್ಕೊಳ್ಳೋದೇ ನನ್ನ ಕೆಲಸ ಅನ್ಕೊಂಡಿದ್ದೀಯಾ ಏನೋ ಸಣ್ಣ ಪುಟ್ಟ ಮನಸ್ತಾಪಕ್ಕೆಲ್ಲ ಮುಖ ಇಷ್ಟು ಚಿಕ್ಕದ ಮಾಡ್ಕೊಂಡು ಬರ್ತೀಯಲ್ಲ ನಿನಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ ಅಕ್ಕ ಅದು ಹಾಗ ಸಾಕ್ ಸುಮ್ಮನಿರೋ ಲಿಖಿತ ನನಗೂ ಒಂದು ಲೈಫ್ ಅಂತ ಇದೆ ಫ್ಯಾಮಿಲಿ ಅಂತ ಇದೆ ಪರ್ಸನಲ್ ಲೈಫ್ ಅಂತ ಇದೆ ನಾನು ಅದರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕು ಯಾವಾಗಲೂ ಇನ್ನೊಬ್ಬರ ಜೀವನ ಸರಿ ಮಾಡ್ತಾ ಕೂರೋದೇ ನನ್ನ ಕೆಲಸ ಅಲ್ಲ तले मेले हाकी ಪ್ರತಿಯೊಂದನ್ನು ನಾನು ನಿನಗೆ ಹೇಳಬೇಕು ನಾನು ಸಮಾಧಾನ ಮಾಡಬೇಕು ನಾನು ಸರಿ ಮಾಡಬೇಕು ಅನ್ನೋ ನೀನು ಏನು ಹಾಕಿದ್ಯಾ ಅಕ್ಕ ಲಿಖಿತ ಅಲ್ಲಿ ನೋಡಿದ್ರೆ ಯಾವಾಗಲೂ ನನ್ನ ವಿರುದ್ಧನೇ ನಿಂತಿದ್ದೆ ಈಗ ಇಲ್ಲಿ ನೋಡಿದ್ರೆ ನನ್ನ ತಲೆ ತಿಂತಾ ಇದ್ದೀಯಾ ಎಲ್ಲಿ ಹೋದ್ರು ನನಗೆ ನಿನ್ನಿಂದ ಮಾತ್ರ ನೆಮ್ಮದಿ ಇಲ್ಲ ಅನ್ಸುತ್ತಲ್ವಾ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ನಾನು ಸುಮ್ಮನಿರಬೇಕಿತ್ತು ನಿನ್ನ ಸೊಸೆ ಅಂತ ಒಪ್ಪಿಕೊಳ್ಳಿ ಅಂತ ಇಲ್ಲಿ ಕರ್ಕೊಂಡು ಬಂದು ನಾನು ತಪ್ಪು ಮಾಡಿದೆ ಅನಿಸ್ತಿದೆ ಅಕ್ಕ ಏನು ಹೇಳ್ತಿದ್ಯಾ ಇಲ್ಲಿ ನನ್ನವರು ಅಂತ ನೀನು ಒಬ್ಬಳೇ ಅಲ್ವಾ ಇರೋದು ನಿನಗೆ ನಾನಾದರೂ ಇದೀನಿ ಆದ್ರೆ ನನಗೆ ನನ್ನ ಸಮಸ್ಯೆಗಳನ್ನ ಸರಿ ಮಾಡೋದಕ್ಕೆ ನಿನ್ನಿಂದ ಆಗುತ್ತಾ ಮದುವೆ ಮಾಡ್ಕೋಬೇಕಾದ್ರೆ ಇದರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಸುತ್ತೆ ನೀನು ನಿಜವಾಗ್ಲೂ ನಿನಗೆ ಆನಂದ್ ಅವರ ಮೇಲೆ ಇಷ್ಟನೋ ಅಥವಾ ಅವರ ಆಸ್ತಿ ಮೇಲೆ ಇಷ್ಟನೋ